2024 ರ ಚುನಾವಣೆಗೆ ರೆಡಿ ಆಗ್ತಾ ಇದೆ ಮಹಾಗಠಬಂಧನ್. ಬಿಜೆಪಿ ವಿರೋಧಿ ಪಕ್ಷಗಳನ್ನೆಲ್ಲ ಒಗ್ಗೂಡಿಸುವುದಕ್ಕೆ ಎರಡನೇ ಸಭೆಯನ್ನ ನಡೆಸಲಾಗ್ತಾ ಇದೆ. ನಾಳೆ ಬೆಂಗಳೂರಲ್ಲಿ ಮಹಾಗಠಬಂಧನ್ ಮಹಾಸಭೆ ನಡೆಯಲಿದೆ. ಕಾಂಗ್ರೆಸ್ ಗೆದ್ದ ರಾಜ್ಯದಲ್ಲಿ ವಿಪಕ್ಷಗಳ ಶಕ್ತಿ ಪ್ರದರ್ಶನ ಆಗುತ್ತೆ. ಕರ್ನಾಟಕದ ಮೂಲಕ ಲೋಕಸಭೆ ಗೆಲ್ಲೋದಕ್ಕೆ ಈಗಾಗಲೇ ವಿಪಕ್ಷಗಳು ಪ್ಲಾನ್ ಮಾಡಿಕೊಂಡಿದ್ದಾವೆ. ಮೋದಿಯನ್ನ ಮಣಿಸೋದಕ್ಕೆ ಕರ್ನಾಟಕದಿಂದಲೇ ರಣತಂತ್ರ ಆರಂಭ ಆಗ್ತಾ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಹೀನಾಯವಾದಂತಹ ಸೋಲಾಗಿದೆ. ಬಿಜೆಪಿ ಸೋತ ರಾಜ್ಯದಿಂದಲೇ ಮೋದಿಯನ್ನ ಮಣಿಸೋದಕ್ಕೆ ತಂತ್ರ. ಜುಲೈ 17-18ಕ್ಕೆ ಮೋದಿ ವಿರುದ್ಧ ಮಹಾಗಠಬಂಧನ್ ಸಭೆ ನಡೆಯಲಿದೆ. ಬೆಂಗಳೂರಲ್ಲಿ ನಾಳೆ ನಡೆಯೋ ಸಭೆಗೆ 24 ಪಕ್ಷಗಳಿಗೆ ಕಾಂಗ್ರೆಸ್ ಆಹ್ವಾನ ನೀಡಿದೆ. ಜೂನ್ 23ರಂದು ಬಿಹಾರದ ಪಾಟ್ನಾದಲ್ಲಿ ಮೊದಲ ಸಭೆ ನಡೆದಿತ್ತು. ಇದೀಗ ಎರಡನೇ ಮೀಟಿಂಗ್ ಬೆಂಗಳೂರಲ್ಲಿ ಆಯೋಜನೆಯಾಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಮಹಾಗಠಬಂಧನ್ ಸಭೆ, ಎರಡನೇ ಸಭೆಯನ್ನ ನಡೆಸಲಾಗ್ತಾ ಇದೆ. ಈ ಸಭೆ ಯಶಸ್ವಿಗಾಗಿ ಅವೆಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ದಾವೆ ಹಾಗಾದ್ರೆ ಅಂತ. ಪ್ರಗತಿ, ರಾಷ್ಟ್ರ ರಾಜಕಾರಣದ ದೃಷ್ಟಿಯಿಂದ ವಿಪಕ್ಷಗಳ ಒಕ್ಕೂಟದ ಎರಡನೇ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಈಗ ಮಹಾಗಠಬಂಧನ್ನ ಉದ್ದೇಶ ಇರುವಂಥದ್ದು ಬಹಳ ಸ್ಪಷ್ಟ. ಬಿಜೆಪಿಯನ್ನು ದೇಶದಲ್ಲಿ ಮಣಿಸೋದು ಹೇಗೆ, ಲೋಕಸಭಾ ಚುನಾವಣೆಯಲ್ಲಿ ಮಣಿಸಿ ಅಧಿಕಾರಕ್ಕೆ ಏರುವುದು ಹೇಗೆ ಅನ್ನುವಂತಹ ಒನ್ಲೈನ್ ಅಜೆಂಡಾ. ಆ ಕಾರಣಕ್ಕಾಗಿ ಎರಡನೇ ಸಭೆ ಬೆಂಗಳೂರಿನಲ್ಲಿ ನಡೀತಾ ಇದೆ. ತಾಜ್ ವೆಸ್ಟೆಂಡ್ ಹೋಟೆಲ್ನಲ್ಲಿ ನಾಳೆ ಮತ್ತೆ ನಾಡಿದ್ದು 17 ಮತ್ತು 18ನೇ ತಾರೀಕು ಈ ಸಭೆ ನಡೀತಾ ಇದೆ. ನಾಳೆ ಮುಖ್ಯಮಂತ್ರಿಗಳು ಒಂದು ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಸೊ ಇಲ್ಲಿ ವಿಪಕ್ಷಗಳ ಒಕ್ಕೂಟದ ನಾಯಕರೆಲ್ಲರೂ ಕೂಡ ಹಾಜರಾಗ್ತಾರೆ. ಆ ಔತಣಕೂಟ ಮುಗಿದ ಮೇಲೆ 18ನೇ ತಾರೀಕು ಡೀಟೇಲ್ ಆದಂಥ ಒಂದು ಸಭೆ ಕೂಡ ನಡೆಯುತ್ತೆ. ಕರ್ನಾಟಕದ ದೃಷ್ಟಿಯಿಂದ ನೋಡೋದಾದರೆ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಒಂದು ರೀತಿ ಸವಾಲು, ಎರಡು ಸವಾಲುಗಳಿತ್ತು. ಒಂದು, ವಿಧಾನಸಭೆಯನ್ನು ಗೆಲ್ಲುವಂಥದ್ದು, ಈಗಾಗಲೇ ಅದರಲ್ಲಿ ಸಕ್ಸಸ್ ಕಂಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲೂ ಕೂಡ, ಯಾಕಂದರೆ ಕಳೆದ ಬಾರಿ ಕೇವಲ ಒಂದೇ ಒಂದು ಸ್ಥಾನವನ್ನು ಮಾತ್ರ ಕಾಂಗ್ರೆಸ್ ಗೆಲ್ಲೋದಕ್ಕೆ ಶಕ್ತವಾಗಿತ್ತು. ಸೊ ಈಗ ಈ ಬಾರಿ 20 ಸ್ಥಾನವನ್ನು ಕನಿಷ್ಠ ಗೆಲ್ಲಬೇಕು ಅನ್ನುವಂಥ ಗುರಿಯನ್ನು ಹಾಕ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಶಿಮ್ಲಾದಲ್ಲಿ ನಡೀಬೇಕಾಗಿದ್ದಂಥ ಸಭೆ ಹವಾಮಾನ ಕಾರಣಕ್ಕಾಗಿ ಮುಂದೂಡಿಕೆ ಆದಂಥ ಸಂದರ್ಭದಲ್ಲಿ ಅದನ್ನು ಕರ್ನಾಟಕಕ್ಕೆ ತೆಗೆದುಕೊಂಡು ಬಂದು ಬೆಂಗಳೂರಿನಲ್ಲಿ ಈ ಸಭೆಯನ್ನು ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ಕರ್ನಾಟಕಕ್ಕೂ ಕೂಡ ಒಂದು ಮಹತ್ವದ ಸಭೆ ಇದು. ಇನ್ನೊಂದು ಕಡೆ ವಿಪಕ್ಷಗಳ ಒಕ್ಕೂಟ ಅಂತ ಅಂದರೂ ಕೂಡ ಸಾಕಷ್ಟು ಜನ ಗೈರಾಗಿದ್ದರು ಮೊದಲ ಸಭೆಗೆ. ಈಗ ಎರಡನೇ ಸಭೆಗೆ ಯಾರೆಲ್ಲ ಹಾಜರಾಗ್ತಾರೆ ಅನ್ನುವಂಥ ಕುತೂಹಲ ಇದೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ JDS ಯಾರ ಜೊತೆಗೆ ಹೋಗುತ್ತೆ ಅನ್ನುವಂಥ ಕುತೂಹಲ ಇದೆ. ಒಂದು ಕಡೆ JDSಗೆ ಆಹ್ವಾನ ಕೊಡ್ತಾರಾ ಇಲ್ವಾ ಅನ್ನೋಂಥ ಒಂದು ಪ್ರಶ್ನೆ. ಇನ್ನೊಂದು ಕಡೆ 18ನೇ ತಾರೀಕೆ BJPಯ ಮೈತ್ರಿಕೂಟ, ಅಂದರೆ NDA ಮೈತ್ರಿಕೂಟ ಕೂಡ ಸಭೆ ಕರೆದಿದೆ. ಆ ಸಭೆಗೆ JDSಗೆ ಆಹ್ವಾನಿಸ್ತಾರೆ ಅನ್ನುವಂಥದ್ದು ಕೂಡ ಖಚಿತ ಆಗ್ತಾ ಇದೆ. ಕುಮಾರಸ್ವಾಮಿಯವರ ನಡವಳಿಕೆಯನ್ನು ನೋಡಿದರೆ BJP ಜೊತೆಗೆ ಹೋಗುವಂತಹ ಸಾಧ್ಯತೆಗಳೇ ಜಾಸ್ತಿ ಕಾಣಿಸ್ತಾ ಇದೆ. ಹೀಗಾಗಿ ಕರ್ನಾಟಕದ ಪಾಲಿನಲ್ಲೂ ಕೂಡ ಈ ಸಭೆ ಬಹಳ ಮಹತ್ವ ಪಡೆದುಕೊಂಡಿದೆ. ಇಡೀ ದೇಶದಲ್ಲಿ BJPಯನ್ನು ಮಣಿಸೋದಕ್ಕೆ ಎಲ್ಲರೂ ಒಗ್ಗಟ್ಟಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಸಭೆ ನಡೀತಾ ಇದೆ. ಅವರ ಅಜೆಂಡಾ ಇರುವಂಥದ್ದಷ್ಟೇ, ಎಲ್ಲರೂ ಕೂಡ, ಅಂದರೆ ಎಲ್ಲ ವಿಪಕ್ಷಗಳು ಒಗ್ಗಟ್ಟಾಗಿ ಒಬ್ಬ ಅಭ್ಯರ್ಥಿಯನ್ನು BJP ವಿರುದ್ಧ ಕಣಕ್ಕಿಳಿಸಬೇಕು, ಎಲ್ಲರೂ ಕೂಡ ಆ ಅಭ್ಯರ್ಥಿಯನ್ನು ಸಪೋರ್ಟ್ ಮಾಡಬೇಕು ಅನ್ನುವಂಥ ಒಂದು ಸಿಂಗಲ್ ಲೈನ್ ಅಜೆಂಡಾ ಇಟ್ಕೊಂಡು ಈ ಸಭೆಯನ್ನು ನಡೆಸಲಾಗ್ತಾ ಇದೆ. ಕರ್ನಾಟಕ ಪಾಲಿಗೆ ಇದು ಒಂದು ರೀತಿ ಮಹತ್ವದ ಸಭೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.